ವಿಜಯನಗರದ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ 8ನೇ ವರ್ಷದ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ಭಕ್ತಿ ಶ್ರದ್ಧೆ ಹಾಗೂ ಕ್ರಮಬದ್ಧವಾಗಿ ನೆರವೇರಿಸಲಾಯಿತು. ಶ್ರೀ ಕಾಳಿಕಾಂಬಾ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಕಾಳಿಕಾಂಬಾ ದೇವಿಗೆ ಕಾರ್ತಿಕ ಮಾಸದ ಅಂಗವಾಗಿ ಗಂಧದ ಅಲಂಕಾರ, ಕುಂಕುಮ, ಹೂವಿನ ಹಾಗೂ ಮುತ್ತಿನ ಹಾರದ ಅಲಂಕಾರವನ್ನು ನೆರವೇರಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ಜನಾರ್ದನ್ ಭಟ್ಟರು, ವೇಣುಗೋಪಾಲ್, ಬಾಲಸುಬ್ರಹ್ಮಣ್ಯಂ ನೇತೃತ್ವದಲ್ಲಿ ಗಿರಿಜಾ ಕಲ್ಯಾಣವನ್ನು ಭಕ್ತಿ ಶ್ರದ್ಧೆ ಉತ್ಸಾಹದಿಂದ ನೆರವೇರಿಸಲಾಯಿತು. ಗಿರಿಜಾ ಕಲ್ಯಾಣ ಮಾಡಿರುವುದರಿಂದ ವಿವಾಹ ವಿಳಂಬ ದೋಷ ನಿವಾರಣೆಯಾಗಿ ಸುಸೂತ್ರವಾಗಿ ವಿವಾಹ ನೆರವೇರಲಿದೆ ಎಂಬ ಪ್ರತೀತಿ ಇದೆ. ಸಾವಿರಾರು ಭಕ್ತ ಗಿರಿಜಾ ಕಲ್ಯಾಣದಲ್ಲಿ ಭಾಗವಹಿಸಿ ಶಿವ ಶಿವೆಯರ ಕೃಪೆಗೆ ಪಾತ್ರರಾದರು. ಕೇಂದ್ರ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ದೇವಿ ದರ್ಶನ ಪಡೆದರು. ಈ ವೇಳೆ ವಾಹಿನಿಯೊಂದಿಗೆ ಡಿವಿ ಸದಾನಂದಗೌಡರು, ದೇವಾಲಯದ ಪದಾಧಿಕಾರಿಗಳು, ಅರ್ಚಕರಾದ ಜನಾರ್ದನ್ ಭಟ್ಟರು ವಾಹಿನಿಯೊಂದಿಗೆ ಮಾತನಾಡಿದರು. ಇವತ್ತು ವಿಶೇಷವಾಗಿ ನಗರ ಪ್ರದೇಶದಲ್ಲಿರುವಂಥ ಎಲ್ಲ ಜನರಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಇದೆಲ್ಲ ಸಿಕ್ಕಬೇಕಾದಂಥ ಅವಶ್ಯಕತೆಗಳಿದೆ. ಇದು ದೇವತಾರಾಧನೆಯಿಂದ ಮಾತ್ರ ಸಾಧ್ಯ, ಬೇರೆ ಎಲ್ಲಿ ಸಿಗಲ್ಲ. ಬೆಳಗ್ಗೆ ಎದ್ದರೆ ಮಕ್ಕಳನ್ನು ವ್ಯಾನ್ ಎಷ್ಟೊತ್ತಿಗೆ ಬರುತ್ತೆ, ಇಲ್ಲಿ ಆಚರಣೆ ಮಾಡಿದರೆ ಸಾವಿರಾರು ಜನ ಭಕ್ತರು ಇವತ್ತು ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ದಾರೆ. ನಮಗೆ ಒಂದು ಪುಣ್ಯ. ನಾವು ಈಗ ಬರುವಾಗ ನಮ್ಮ ಅಧ್ಯಕ್ಷರು ಬಂದರು, ಅಲ್ಲಿ ಅಧ್ಯಕ್ಷರು ಆ ದೇವಿಯ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳುವಂಥದ್ದನ್ನು ಹೇಳೋದಕ್ಕೆ ನಮಗೂ ಕೂಡ ದೇವಿಯ ದರ್ಶನ ಆಯಿತು. ಪ್ರಾಯಶಃ ಸಮಾಜದಲ್ಲಿ ಧಾರ್ಮಿಕ ವಿಚಾರಗಳು ಹೆಚ್ಚು ಹೆಚ್ಚು ಬಂದ ರೀತಿ, ದೇವತಾರಾಧನೆಗಳು ಹೆಚ್ಚು ಹೆಚ್ಚು ಆದಾಗ ಎಲ್ಲ ಮನುಷ್ಯರು ಸಹಮತದಿಂದಿರ್ತಾರೆ. ಇವತ್ತು ಇಲ್ಲಿ ಬಂದಂಥ 2,000-3,000 ಜನ ಅವರು ಯಾವುದನ್ನು ನೋಡಿಲ್ಲ, ಅವರಿಗೆ ಆ ದೇವಿಯನ್ನು ನೋಡುವಂಥದ್ದು ಮಾತ್ರ ಮನಸ್ಸಲ್ಲಿ, ನಾವೆಲ್ಲ ಒಂದು ಅಂತ ಹೇಳುವಂಥ ಕಲ್ಪನೆಯಿಂದ ಬಂದರೆ ಈ ರೀತಿ ಆ ನಮ್ಮ ಹಿರಿಯರು ನಡೆಸ್ತಿದ್ದಂಥ ದೇವತಾರಾಧನೆ ಮತ್ತೆ ಇವತ್ತು ಭಾರತ ದೇಶದಲ್ಲಿ ಹೆಚ್ಚು ಹೆಚ್ಚು ಆಗ್ತಾ ಇರುವಂಥದ್ದು ದೇಶದಲ್ಲಿ ಒಂದು ಒಳ್ಳೆಯ ಸುವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಈಗಾಲೇ ಸುಮಾರು 35 ವರ್ಷಗಳಿಂದ ಸತತವಾಗಿ ಪೂಜೆ ಪುರಸ್ಕಾರಗಳೆಲ್ಲ ನಡ್ಕೊಂಡು ಬರ್ತಾ ಇದೆ.
ಕಲ್ಯಾಣೋತ್ಸವವನ್ನು ಶುರು ಮಾಡಿ ನಾವು 8 ವರ್ಷ ಆಯಿತು. 8 ವರ್ಷದಿಂದ ಸತತವಾಗಿ ಇದು 8ನೇ ವಾರ್ಷಿಕೋತ್ಸವ ಗಿರಿಜಾ ಕಲ್ಯಾಣ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನವರಾತ್ರಿನಲ್ಲಿ 10 ದಿನವೂ ಕೂಡ ನಾವು ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಮಾಡ್ತೀವಿ. ಮತ್ತು 10ನೇ ದಿನ ವಿಜಯದಶಮಿ ದಿನ ಪಲ್ಲಕ್ಕಿ ಮಾಡಿ ಊರಿನ ಉತ್ಸವ ಮಾಡಿ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮಾಡಿ ಮಾಡ್ತೀವಿ. ಇದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತಮಿಳ್ನಾಡಿಂದ ಕೂಡ ಬರ್ತಾರೆ ಇಲ್ಲಿ. ತಮಿಳ್ನಾಡು, ಈರೋಡು, ಮತ್ತು ಹೊರಗಡೆ ಬೆಂಗಳೂರಿನ ಅಕ್ಕಪಕ್ಕ ಎಲ್ಲ ಕಡೆಯಿಂದನೂ ಬಂದು ತಾಯಿಯನ್ನು ಹರಕೆ ಕಟ್ಕೊಂಡು ಹರಕೆ ತೀರ್ಸೋಕ್ಕೆ ಬರ್ತಾರೆ. ಹರಕೆ ಫಲಿಸಿದ ಮೇಲೆ ಬಂದು ಅವ್ರು ಏನು ಸೇವೆ ಮಾಡಬೇಕು ಅದನ್ನು ಮಾಡ್ತಾರೆ. ಇವತ್ತು ನೀವೇ ನೋಡಿದರೆ ಇಲ್ಲಿ ಜನ ಸೇರಿರೋದನ್ನು. ಅದೇ ರೀತಿ ಭಕ್ತಾದಿಗಳು ತಮ್ಮ ಕೋರಿಕೆ ಈಡೇರಿಕೆಗಾಗಿ ಬಂದು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ನಮಗೆ ಸಹಾಯ ಮಾಡ್ತಾ ಇರೋರು ನಮ್ಮ ಮಂಜುನಾಥ ಅಯ್ಯನವರು. ಈ ದೇವಸ್ಥಾನ ಮೊದಲು ಒಂದು ಪಾಳು ಬಿದ್ದ ಜಾಗ. ಇಲ್ಲಿ ಒಂದು ಹುತ್ತ ಇದೆ, ಇವತ್ತೂ ಆ ಹುತ್ತ ಅಲ್ಲಿದೆ, ದೇವ್ರ ಹಿಂದೆಗಡೆ ಇದೆ. ಅಲ್ಲಿ ನಾಗಸರ್ಪ ಇವಾಗಲೂ ಇದೆ. ಅದು ಆ ಟೈಮ್ ಬಂದು ಅಲ್ಲಿ ಬಂದು ಅಭಿಷೇಕ ಇದನ್ನೆಲ್ಲ ಸ್ವೀಕರಿಸಿ ಹೋಗುತ್ತೆ ಪ್ರಸಾದನ್ನೆಲ್ಲ. ಮತ್ತು ಇಲ್ಲಿ ಭಾಳ ಪ್ರತೀತಿ ಇದೆ, ಇದು ಸುಳ್ಳು ಹೇಳುವಂಥ ವಿಷಯ ಅಲ್ಲ ಇದು ದೇವ್ರ ಬಗ್ಗೆ. ಈ ದೇವ್ರು ನಮ್ಮದವ್ರಿಗೆಲ್ಲ ಒಳ್ಳೆಯದಾಗಿದೆ. ನಾನು ಸುಮ್ಮನೆ ದಾರಿಲಿ ಹೋಗ್ತಿದ್ದಾಗ ಯಾರೋ ಕೂಗಿ ಇಲ್ಲಿ ದೇವ್ರಿಗೆ ಏನೋ ಸೇವೆ ಮಾಡಿದ್ರು. ಆವತ್ತಿಂದ ಇವತ್ತವರೆಗೂ ನಾನು ದೇವ್ರಿಗೆ ಅಷ್ಟೇ ನಂಬಿದ್ದೀನಿ. ಆ ದೇವ್ರು ನನ್ನ ಅಷ್ಟೇ ಕೈ ಹಿಡಿದಿದ್ದಾಳೆ. ನನ್ನ ಕಷ್ಟ ಸುಖಕ್ಕೆಲ್ಲ ನನಗೆ ಏನೇ ಇದ್ರೂ ಕಷ್ಟ ಬಂದನು ಪರಿಹರಿಸಿದವರು ಕಾರಿಕಾಂಬ. ಇವತ್ತು ನನ್ನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಹೊರತು ಆ ಎಮ್ಮನ್ನ ನಾನು ಮರೀದಿರಾ. ದಿನ ಬೆಳಗ್ಗೆ ಇದ್ದರೆ ಅಭಿಷೇಕಗಳು ಮಾಡೋದು, ಪೂಜೆ ಮಾಡೋದು, ದೇವ್ರನ್ನ ಸ್ಮರಿಸೋದು, ಕಾಳಿಕಾಂಬನ್ನ. ಈ ಅಮ್ಮನಿಂದ ನನಗೆ ಭಾಳ ಅನುಕೂಲ ಆಗಿದೆ. ಅದೇ ರೀತಿ ಇವತ್ತು ಸೇವೆ ಮಾಡ್ತಾನೆ ಇದ್ದೀನಿ. ಹೊರತು ನಾನು ಯಾವುದೇ ಕಾರಣಕ್ಕೂ ಈ ಅಮ್ಮನ ಮರೆಯಲ್ಲ. ನನ್ನ ಕಷ್ಟಕ್ಕೆ ಭಾಗಿಯಾಗಿದ್ದಾಳೆ. ನನ್ನ ಹೆಲ್ತು ಸ್ವಲ್ಪ ಅಪ್ಸೆಟ್ ಆಗಿತ್ತು, ಆ ಹೆಲ್ತು ಇವತ್ತು ನಿಜವಾಗ್ಲೂ ಆರಾಮಾಗಿದ್ದೀನಿ. ನನಗೆ ಎಲ್ಲದರಲ್ಲೂ ಅನುಕೂಲ ಮಾಡಿದರೆ ಈ ಕಾಳಿಕಾಂಬ ದೇವರು. ಈಶ್ವರನ ಭಾಗ
Thank you.
ಮಾಡ್ಕೊಳ್ಳಿ. ದಯವಿಟ್ಟು ಆಂಜನೇಯ ದೇವಸ್ಥಾನ ಹೋಗ್ರಿ. 200 ಒಂದು 500 ಒಂದು ಕೊಟ್ಟರು ಪ್ರಸಾದ ದೇವ ಅಲ್ಲಿ ಕೊಡ್ತಾರೆ, ನೀವು ದರ್ಶನ ಮಾಡ್ರಿ. ಈಗ ನಾವೆಲ್ಲ ಇಲ್ಲೆಲ್ಲ ಸೇರಿರೋರೆಲ್ಲನೂ ಭಕ್ತಾದಿಗಳು. ಇದು ದೇವಸ್ಥಾನ, ಇದನ್ನ ಮೂಲ ಸ್ಥಾನ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ, ಹಿಂದೆ ನಿಂತಿದ್ದಾರೆ. ಇವರೇ ಕಾರಣ ಇದಕ್ಕೆಲ್ಲನೂ. ಮತ್ತು ನಮ್ಮ ಮಹಿಳಾ ಇದರಲ್ಲಿ ಧೈರ್ಯವಾಗಿ ನಿಂತು ಈ ಕಾರ್ಯಕ್ರಮ ಮಾಡಬೇಕು, ಇಂಥದ್ದೇ ಮಾಡಬೇಕು ಅಂತೇಳಿ ಸುಮಾರು ದೇವಿಗೆ ಇಷ್ಟ ಆಗಿರೋವಂಥದ್ದು ದುರ್ಗಾ ಪಾರಾಯಣ ಇರ್ಬೋದು, ಲಲಿತ ಸಹಸ್ರನಾಮ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಮತ್ತು ಚಂಡಿಕಾ ಹೋಮ ಇರ್ಬೋದು, ಮತ್ತು ಗಿರಿಜಾ ಕಲ್ಯಾಣ, ಮತ್ತು ಹಾಲು ಕೊಡ, ಇವೆಲ್ಲ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ. ಆದರೆ ಅದಕ್ಕೆ ಮಹಿಳೆಯರು ಪ್ರಧಾನವಾಗಿ ಅಂತಂದರೆ ಕುಮಾರಿಯವರು ಮುಂದೆ ನಿಂತು ಅವರಿಂದ ನಾವೆಲ್ಲ ಹಿಂಬಾಲಕರು, ಮತ್ತು ಅವರಿಗೆ ಸಪೋರ್ಟಾಗಿ ನೋಡಿ ನಿಂತಿದ್ದಾರೆ ಇವರು. ನಮ್ಮ ಮಾದೇವ್ ಅವರು, ಮತ್ತು ನಮ್ಮ ಮಂಜುನಾಥ್ ಅಣ್ಣ ಅವರು, ಸುಮಾರು ಜನ ಇದ್ದಾರೆ. ಎಸ್ ಒಬ್ಬರೇ ಸೇರಿದ್ರೆ ಎಲ್ರಿಗೂ ಇದಾಗುತ್ತೆ, ಎಲ್ಲರೂ ಸುಮಾರು ಜನ ಸೇರಿದ್ದಾರೆ ಇದಕ್ಕೆಲ್ಲನೂ. ಇದಕ್ಕೆಲ್ಲ ನಿಜವಾಗ್ಲು ಹೇಳಬೇಕು ಅಂತಂದರೆ ಇದು ಮಹಿಳಾ ಕಾರ್ಯಕ್ರಮ. ಮಹಿಳೆಯರಾಗಿ ಇದು ಕುಮಾರಿ ಅನ್ನೋರು ಶ್ರಮಪಟ್ಟು ಯಾರಿಂದ ಸೇವೆ ಮಾಡಿಸ್ಬೇಕು ಅಂತಿದ್ದಾಳೋ ಆ ಅಮ್ಮ ಅವರಿಂದ ಸೇವೆ ಮಾಡಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲ ನೆಪ ಮಾತ್ರ ಅಷ್ಟೇ, ನಾವು ಇವತ್ತೆಲ್ಲ ಬಂದಿದ್ದೀವಿ ಅಷ್ಟೇ, ಈಗ ಮಾಡ್ತೀವಿ, ಕೆಲಸ ಮಾಡಿ ಹೊರಟೋಗ್ತೀವಿ. ಇದು 10 ದಿವಸದಿಂದ ಕಾರ್ಯಕ್ರಮ ನಡೀತಿರೋದು. ಈಗ ಮದುವೆ ಮನೆಯಲ್ಲಿ ಹೆಂಗೆ ಮದುವೆ ಮಾಡಬೇಕು ಅದೆಲ್ಲ ಒಂದು ತಿಂಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಇದು ಪ್ರತಿಯೊಂದು ಎಲ್ಲ ಪಾಪ ಅವ್ರ ಕಾರ್ಯಕರ್ತರಂತೂ ಬೆಳಗ್ಗೆ ಬಂದರೆ ಸಂಜೆ ಮನೆಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ಕೆಲವ್ರು ಮಾತ್ರ ನೋಡಿ, ನಾವೆಲ್ಲ ನಾನು ಬೆಳಗ್ಗೆ ಇವತ್ತು ಬಂದಿದ್ದೀವಿ ಕಾರ್ಯಕ್ರಮಕ್ಕೆ, ಕೆಲಸ ಮುಗಿಸ್ತೀವಿ ಮತ್ತೆ ಹೊರಟೋಗ್ತೀವಿ ವಾಪಸ್ಸು. ಇದು ಸಾಮೂಹಿಕದ ಇದು 8ನೇ ವರ್ಷದ ಸಾಮೂಹಿಕ ಗಿರಿಜಾ ಕಲ್ಯಾಣ ಏರ್ಪಡಿಸಿದ್ದೀವಿ. ಭಕ್ತಾದಿಗಳ ಸಮಯದ ಎಲ್ಲ ಸಹಕರಿಸ್ತಾರೆ, ಪ್ರತಿ ವರ್ಷವೂ ಎಲ್ಲ ಭಕ್ತಾದಿಗಳು ಸಹಕರಿಸಿದ್ರೆ ಇದು ಎಲ್ಲ ಪ್ರತಿಯೊಂದು ಶಾಸ್ತ್ರದ ಪ್ರತಿಯೊಂದು ಮಾಡ್ತೀವಿ. ಒಂದು ಹೂವಿಳೆ ಇರ್ಬೋದು, ಚಪ್ರ, ಮತ್ತು ವರ್ಪೂಜೆ, ಮತ್ತು ಕಲ್ಯಾಣ ನಂತರ ಬೀಗರ ಅವತಾರ, ಪ್ರತಿಯೊಂದನ್ನು ಈ 8 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನಿರಂತರವಾಗಿ ಸೇವೆ ನಡೀತಾ ಇದೆ. ದೇವಿನೂ ಅಷ್ಟೇ ಶಕ್ತಿಯುತವಾಗಿ ಯಾರು ಏನು ಹೇಳ್ತಾರೋ ಆ ಕೆಲಸವನ್ನು ದೇವಿ ನಡೆಸ್ಕೊಡ್ತಾಳೆ. ಈ ಗಿರಿಜಾ ಕಲ್ಯಾಣದೊಂದು ಮಹತ್ತರವಾದ ಕಾರ್ಯಕ್ರಮ, ಇದು 7 ವರ್ಷದಿಂದ ಸತತವಾಗಿ ನಡೆದು ಈ ವರ್ಷ 8ನೇ ವರ್ಷವೂ ಆಗಿದೆ. ಶ್ರೀ ಕಾಳಿಕಾಂಬಾ ದೇವಸ್ಥಾನ, ಕೆಂಗೇರಿ ಉಪನಗರ, 6ನೇ ಮುಖ್ಯ ರಸ್ತೆ, ಬೆಂಗಳೂರು 60. 8 ವರ್ಷದಿಂದ ಸತತವಾಗಿ ಗಿರಿಜಾ ಕಲ್ಯಾಣ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತಾದಿಗಳು ದಿನದಿನಕ್ಕೂ ಹೆಚ್ಚಾಗ್ತಾ ಇದ್ದಾರೆ. ಕಾರ್ತಿಕ ಸೋಮವಾರದಲ್ಲಿ ವಿಶೇಷ 4 ಸೋಮವಾರ ಆಗ್ಬೋದು, 5 ಸೋಮವಾರ ಆಗ್ಬೋದು, ವಿಶೇಷ ಅಲಂಕಾರಗಳು ನಡೆಯುತ್ತೆ. ಧನುರ್ಮಾಸದಲ್ಲಿ ವಿಶೇಷ ಅಲಂಕಾರ, ದಸರಾದಲ್ಲೂ 10 ದಿನ ಚಂಡಿಕಾ ಹೋಮ ಎಲ್ಲ ನಡೆಯುತ್ತೆ. ಭಕ್ತಾದಿಗಳು ತಮಿಳುನಾಡಿಂದ ಎಲ್ಲ ಬರ್ತಾರೆ. ಈ ದಿನ ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಾಹ, ದೇವಿಗೆ ಅಭಿಷೇಕ ಆದಮೇಲೆ ಬೆಣ್ಣೆ ಅಲಂಕಾರ ಆದಮೇಲೆ ಹೂವಿನ ಅಲಂಕಾರ, ನಂತರ ದೇವರ ಮೆರವಣಿಗೆ ಮೂಲಕವಾಗಿ ಗಿರಿಜಾ ಕಲ್ಯಾಣ ಮಹೋತ್ಸವ. ದೇವರಿಗೆ ಫಸ್ಟು ಗಣಪತಿಗೆ ಶಿವಪಾರ್ವತಿಗೆ ಕಂಕಣಾರ್ಪಣೆ ಮತ್ತು ಭಾಷಂಗಧಾರಣ, ಜನವಾರ ಅಂದರೆ ಮಾಂಗಲ್ಯ ಧಾರಣೆ, ಆಮೇಲೆ ಅಕ್ಷತಾರೋಪಣ, ಎಲ್ಲ ಕಾರ್ಯಕ್ರಮವು ಸತತವಾಗಿ ನಡ್ಕೊಂಡು ಬಂದಿದೆ.